ನಾನು ಜೀನಿ ಆಲ್ಮೋಸ್ಟ್ 1 ಇಯರ್ ಇಂದ ಮಾಡ್ತಾ ಇದ್ದೀನಿ. ನಾನು ಅದು weight loss ಗೋಸ್ಕರ ಯೂಸ್ ಮಾಡ್ತಾ ಇದ್ದೆ. ಚೆನ್ನಾಗಿದೆ ಪ್ರಾಡಕ್ಟ್. ನಾನು ಬ್ರೇಕ್ಫಾಸ್ಟ್ ಮಾಡೋಣ ಬದಲು ಮಾರ್ನಿಂಗ್ ನಾನು ಜೀನಿ ಕುಡಿತೀನಿ 1 ಕಪ್. ಸೊ ಚೆನ್ನಾಗಿದೆ, ಎನರ್ಜಿ ಲೆವೆಲ್ಸ್ ಬಂದಿದೆ. हाँ मनेयरेल्लरू तगोंतारे आ रिसल्ट चेन्नागिदे. मुंदु क्षेत्र चिक्कबल्लापुर विधानसभा क्षेत्र चिक्कबल्लापुर विधानसभा क्षेत्रदल्लि डॉक्टर के सुधाकर बीजेपी अंड कांग्रेस इंद विनय श्याम अथवा कोत्तूरु मंजुनाथ जे डी एस इंद केपी बच्चेगौड़ ಘೋಷಣೆಯಾಗಿದೆ. ಈ ಮೂವರ ನಡುವೆ ಹಣಾಹಣಿ ಏನೂ ಇಲ್ಲ. ಆವು ಏಣಿನಲ್ಲಿ ಏನು ಇಲ್ಲ. ಏಣಿ ಮೇಲ್ಗಡೆ ಸುಧಾಕರ್ ಕೂತವ್ರೆ, ಉಳಿದವ್ರು ಕೆಳಗಡವ್ರೆ. ಸುಧಾಕರ್ ಭಾರಿ ಅಂತರದಲ್ಲಿ ಈ JDS ಕಾಂಗ್ರೆಸ್ ಅವರು ತಗೊಳ್ಳೋ ಓಟ್ಗಿಂತ ಜಾಸ್ತಿ ಓಟು ಎಷ್ಟು ತಕ್ಕಬೇಕು ಅಂತ ಲೆಕ್ಕ ಹಾಕ್ತಾವ್ರೆ. ಏನಾದ್ರು ಮ್ಯಾಜಿಕ್ ಮಾಡಬಹುದಾ ಅನ್ನೋ ಲೆಕ್ಕಾಚಾರದಲ್ಲಿ ಇದ್ದಾರೆ. ಮ್ಯಾಜಿಕ್ ಎಲ್ಲ ತಾರೆಗಳೆಲ್ಲ ಶಾಕ್ ಆಗ್ಬಿಟ್ಟಿದ್ದು. ಚಿಕ್ಕಬಳ್ಳಾಪುರ ಅಲ್ಲ, ಇದು ದೊಡ್ಡ ಬಳ್ಳಾಪುರ. ಇದು ಚಿಕ್ಕಬಳ್ಳಾಪುರ ಉತ್ಸವದಲ್ಲಿ ಮೈಸೂರು ಉತ್ಸವವನ್ನ ಮೈಸೂರು ಏನು ದರ್ಬಾರ್ಗಿಂತ ಜೋರ್ ದರ್ಬಾರ್ ಸುಧಾಕರ್ ಮಾಡ್ಬಿಟ್ಟವ್ರೆ. ಹೆಂಗಂಗ್ರೆ ಇನ್ ಯಾರು ಬಂದ್ರು ಚಿಕ್ಕಬಳ್ಳಾಪುರದಲ್ಲಿ ಈ ಮಟ್ಟಕ್ಕೆ ರಾಜಕೀಯ ಮಾಡಕ್ ಆಗಲ್ಲ ಆತರ ಮಾಡಿರ್ತಾರೆ. ಹೆಂಗೆ ಅಂದ್ರೆ ಓಲಿ ಆ ಬಂಡವಾಳನ ಇಡೀ ಜಿಲ್ಲೆಗೆ ಹಾಕಿ ಇನ್ನೆಲ್ಲರ ಗೆಲ್ಸ್ಕೊಂಡಿದ್ರಾಗಿರೋದು ಎಲ್ಲ ಬರೀ ಚಿಕ್ಕಬಳ್ಳಾಪುರಕ್ಕೆ ಸುರಿದು ಹೆವಿ ಆಗ್ಬಿಟ್ಟೈತೆ. ಈ 4-5 ಚುನಾವಣೆ ಗೆಲ್ಲಕ್ಕೆ ಏನ್ ಬೇಕೋ ಬಂಡವಾಳ ಈಗಲೇ ಆಗ್ತಂಗೈತೆ ಸುಧಾಕರ್ ಅಲ್ಲಿ. ಅವ್ರಿಗೆ ಪಾಸಿಟಿವ್ ಆಗಿ ಮೆಡಿಕಲ್ ಕಾಲೇಜು ತೊಡೆ ತಟ್ಟಿದ್ರು. ಕನಕಪುರಕ್ಕೆ ಹೋಗಿ ಮೆಡಿಕಲ್ ಕಾಲೇಜ್ನ ಶಿಫ್ಟ್ ಮಾಡ್ಕೊಂಡು ಅಲ್ಲಿ ಮೆಡಿಕಲ್ ಕಾಲೇಜು ಕಟ್ಟಿದ್ದಾರೆ. ಇನ್ನೇನು 2 ತಿಂಗಳು ಉದ್ಘಾಟನೆ ಆಗ ಎಲೆಕ್ಷನ್ಗೆ ಮುಂಚೆ ಅದನ್ನ ಉದ್ಘಾಟನೆ ಮಾಡೋ ಪ್ಲಾನ್ ಅಲ್ಲಿ ಇದ್ದಾರೆ. ಈಗ ಏನ್ ಗೊತ್ತಾ, ಅದು ಸುಧಾಕರ್ ವಿಪಕ್ಷದ ಪಾಲಿಗೆ ಸರಿಲ್ಲ ಅನ್ಸ್ಬೋದು. ಹೆಲ್ತ್ ಮಿನಿಸ್ಟರ್ ಆಗಿ ಕಮಿಷನ್ ತಗೊಂಡು ಲೂಟಿ ಮಾಡ್ಬಿಟ್ಟವ್ರು ಕೊರೋನಾ ಹೆಸರಲ್ಲಿ ಅಂತೆಲ್ಲ ಏನ್ ಸಾವಿರ ಆರೋಪ ಮಾಡ್ಬೋದೇನೋ. ಬಟ್ ಸುಧಾಕರ್ ತನ್ನ ಕ್ಷೇತ್ರಕ್ಕೆ ಏನ್ ಬೇಕಾದ್ ಮಾಡ್ಕೊಂಡವ್ರೆ. ಹೊರ ಜಗತ್ತಿಗೆ ಇಡೀ ರಾಜ್ಯಕ್ಕೆ ಸುಧಾಕರ್ ವಿಲ್ಲನ್ ರೀತಿ ಕೆಲವರು ಆರೋಪ ಮಾಡಬಹುದೇನೋ, ಆದ್ರೆ ಡಾಕ್ಟರ್ ಕೆ ಸುಧಾಕರ್ ಅವರ ಕ್ಷೇತ್ರಕ್ಕೆ ಹೀರೋ. ಬಟ್ ಮನುಷ್ಯ ಮುಂದಕ್ಕೆ CM ಆಗ್ಬೇಕು ಅಂತ ಆಸೆ ಇಟ್ಕೊಂಡವ್ರೆ, ಗುರಿ ಇಟ್ಕೊಂಡವ್ರೆ. ಹಾಗಾಗಿ ರಾಜ್ಯದ ಇತರೆಡೆಯೂ ಸಹ ಬಂಡವಾಳ ಹಾಕಿ ಶಾಸಕರ ಗೆಲ್ಸ್ಕೊಬೇಕು. ಸುಧಾಕರ್ MLA ಆಗೋದು ಫಿಕ್ಸ್, ನೋ ಡೌಟ್. ಆಮೇಲೆ ನಾನು ಜನವರಿ ಸರ್ವೆ ಹೇಳ್ತಾ ಇಲ್ಲ, ಬಹುತೇಕ ಚಿಕ್ಕಬಳ್ಳಾಪುರದ ಫಲಿತಾಂಶ 2023 ಮೇಗ್ ಬರೋ ಫಲಿತಾಂಶದಲ್ಲಿ ಸುಧಾಕರ್ ವಿನ್. ಕೊತ್ತೂರು ಮಂಜು ಬಂದ್ರೆ ಈಗ ಮೊನ್ನೆ ಮಾಡಿರೋ ಉತ್ಸವ ಮೀರ್ಸ್ ಉತ್ಸವ ಮಾಡ್ಬೇಕಾಯ್ತದೆ. ಕೊತ್ತೂರು ಮಂಜು ಗೆಲ್ಬೇಕಾಗ್ತಾರೆ ಮಾಡ್ತಾರ. ಕೊತ್ತೂರು ಮಂಜುಗೂ ಆ ತಾಕತ್ ಇದೆ. ಸೊ ಹಾಗಾದ್ರೆ ಆ ಕೊತ್ತೂರು ಮಂಜು ಚಿಕ್ಕಬಳ್ಳಾಪುರಕ್ಕೆ ಬಂದು ಸುಧಾಕರ್ ಮೀರ್ಸಿ ಉತ್ಸವ ಮಾಡಿದ್ಮೇಲೆ ಟ್ರೆಂಡ್ ಬರೋಣ, ಅವತ್ ಮಾತಾಡೋಣ. ಸಾಕನ್ಸುತ್ತೆ ಚಿಕ್ಕಬಳ್ಳಾಪುರದ ಬಗ್ಗೆ ಅಲ್ವಾ? ಬೇಕಾ ಅಲ್ಲ, ಜನ ನಾನು ಹೋದಾಗ ಮಾತಾಡ್ತಿದ್ದೆ, ಬೇರೆಯವ್ರ ಬಗ್ಗೆ ಮಾತಾಡಕ್ಕೆ ಇಷ್ಟಪಡ್ತಿರ್ಲಿಲ್ಲ ಜನ. ಸುಧಾಕರ್ ಒಂದು ಪ್ರೀತಿ, ಇನ್ನೊಂದು ಭಯನೂ ಇತ್ತು. ಬರೀ ಎಲ್ಲರಿಗೂ ಪ್ರೀತಿ ಇಲ್ಲ, ಭಯನೂ ಇತ್ತು. ಸಿನಿಮಾದಲ್ಲಿ ಹೀರೋ ಅಂದ್ಮೇಲೆ ಹೀರೋಯಿಸಮ್ ಇರುತ್ತೆ, ವಿಲನ್ ತರ ಹೊಡಿಲುಬೇಕಾಗತ್ತೆ. ಎರಡು ರೋಲ್ ಅನ್ನ ಸುಧಾಕರ್ ನಿರ್ವಹಣೆ ಮಾಡ್ದಂಗ್ ತುಂಬಾ ಜನ ರೈತರು ಮಾತಾಡ್ತಿದ್ದೆ. ಅಲ್ಲಿ ಗೊಬ್ಬರದ ಅಂಗಡಿಗೆ ಹೋಗಿದ್ದೆ, ಅಲ್ಲಿ ಎಲ್ಲ ಗೊಬ್ಬರ ಯೂರಿಯಾ ಕಾಂಪ್ಲೆಕ್ಸ್ ಆಮೇಲೆ ಔಷಧಿ ಎಲ್ಲ ಮಾರ್ತಿದ್ರು. ತುಂಬಾ ರೈತರೆಲ್ಲ ಇದ್ರು. ಅಲ್ಲೆಲ್ಲ ಪೆಟ್ರೋಲ್ ರೇಟ್ ಎಲ್ಲ ಹೆಂಗೈತೆ ಚಿಕ್ಕಬಳ್ಳಾಪುರ? ಏನು ಬೆಂಗಳೂರಿಗೆ ಎಷ್ಟು ಅಷ್ಟೇ ರೇಟ್ ಇರುತ್ತಪ್ಪ. ಕೇಳಿದೆ ಸುಧಾಕರ್ ಅನ್ನೋ ಕಾರಣಕ್ಕೆ ಕಡಿಮೆ ಇಲ್ಲ, ಹಂಗೆಲ್ಲ ಇಲ್ಲ, ಬೈದ್ರು. ಅದಕ್ಕೇನೆ ನಮ್ಗೆ ಸುಧಾಕರ್ ಮೇಲೆ ಬೇಜಾರಿಲ್ಲ. ಸುಧಾಕರ್ ನನ್ನ ಕಾಂಗ್ರೆಸ್ ಇದ್ರು, ಇವತ್ತು JDS ಬಿಜೆಪಿ ಬಂದವ್ರೆ. ನಾಳೆ ಹೆಚ್ಚು ಕಮ್ಮಿ ಆದ್ರೆ ಕಾಂಗ್ರೆಸ್ ಹೋದ್ರೂ ಪರವಾಗಿಲ್ಲ, ಅವರು MLA ಹಾಕೊಳ್ಳಿ, ಬಿಜೆಪಿ ಬರಬಾರ್ದು ನಮ್ಗೆ ಅಂತಾರೆ ಬಿಜೆಪಿ. ರೈತರು ಅವರು ಸುಧಾಕರ್ ನಮ್ಗೆ MLA ಆಗ್ಲಿ, ನಮ್ಗೆ ಬಿಜೆಪಿ ಸರ್ಕಾರ ಬೇಡ, ಈ ಮಾತಲ್ಲಿ ತುಂಬಾ ಜನ ರೈತರು ಹೇಳಿದ್ರು. 200 ರೂಪಾಯಿ ಇತ್ತು ಯೂರಿಯಾ, 300 ರೂಪಾಯಿ ಆಗಿದೆ. 1000 ರೂಪಾಯಿ ಕಾಂಪ್ಲೆಕ್ಸ್ ಇತ್ತು, 2500 ರೂಪಾಯಿ ಆಗಿದೆ. DAP 1000 ರೂಪಾಯಿ ಇತ್ತು, 1900 ರೂಪಾಯಿ ಆಗಿದೆ. 3000 ರೂಪಾಯಿ ಕೊಡ್ಬೇಕು ನಾವು ಗೊಬ್ಬರಕ್ಕೆ. ಔಷಧಿ 100 ರೂಪಾಯಿ 200 ರೂಪಾಯಿ ಆಗಿದೆ, 200 ರೂಪಾಯಿ 300 ರೂಪಾಯಿ ಆಗಿದೆ. ಏನ್ ಸಾಯ್ಬೇಕ ನಾವು ಅಂತ ಯಾರೋ ಅಜ್ಜ ಮಾತಾಡಿದ್ರು ಅಂದ್ರೆ ನನಗೆ ಕೆಟ್ಟ ಮಾತಾಡ ಬೈದ್ಬಿಟ್ರು ಅವರು. ಮಾತಾಡ್ಬೇಕಾದ್ರೆ ಪಬ್ಲಿಷ್ ಮಾಡಿದ್ರೆ ಇಲ್ವಾ? ಪಬ್ಲಿಷ್ ಮಾಡಿದೀವಿ. ಆಯ್ತಾ, ತುಂಬಾ ಚೆನ್ನಾಗಿ ಅಂದ್ರೆ ಅವರು ಆಕ್ರೋಶ ವ್ಯಕ್ತಪಡಿಸಿದ್ರು. ರೈತರು ಮೋದಿ ವಿರುದ್ಧ ಬೈದ್ರು, ಸರ್ಕಾರವನ್ನ ಬೈದ್ರು, ಬಟ್ ಸುಧಾಕರ್ನ ಬೈತಿಲ್ಲ ಅವರು. ಹಂಗೆ ಓಟ್ ಹಾಕ್ತಾರಂತ ಸುಧಾಕರ್ಗೆ ಇಲ್ವಾ? ಬಹುತೇಕ ಜನ ಮಾತಾಡ್ಸೋಲ್ಲ, ಎಲ್ಲ ಕೂಡ ಸುಧಾಕರ್ಗೆ ಗೆಲ್ತಾರೆ ಅಂತ ಹೇಳಿದ್ರು. ಸುಧಾಕರ್ ಆ ಕೋಪ ಕಡಿಮೆ ಆಗ್ಬೇಕಾಯ್ತು ಅಂದ್ರೆ ನೀವು ಏನಾದ್ರು ಪರ್ಚೇಸ್ ಮಾಡಿ ಬಿಲ್ ತಕ ಬನ್ನಿ, ಅಲ್ಲಿ ಎಕ್ಸ್ಟ್ರಾ ಆಗಿರೋ ಪೆಟ್ರೋಲ್ ರೇಟ್ ಅವೆಲ್ಲ ಕೊಡ್ತೀವಿ ಅಂತ ಒಂದ್ ಸ್ಕೀಮ್ ಮಾಡಿದ್ರು ಮಾಡ್ತಾರೆ. ಹೇಳಕ್ಕಾಗಲ್ಲ. ಈಗ ಆಕ್ರೋಶದ ನೀವ್ ಹೇಳಿದಿರಲ್ಲ, ಈಗ ಸುಧಾಕರ್ ನೆಗೆಟಿವ್ ಏನೈತೆ ನನಗೆ ನೋಡ್ತಿರ್ತಾರೆ. ನೆಗೆಟಿವ್ ಕಡಿಮೆ ಮಾಡ್ಕೋಬೇಕು ಅಂದ್ರೆ ಪೆಟ್ರೋಲ್ ಹಾಕ್ಸ್ಕೊಂಡು ಬಿಲ್ ತಕ ಬಂದ್ರು. ರೈತರ ಕಷ್ಟ ಯಾರು ಕೇಳ್ತಾರೆ ಸ್ವಾಮಿ ಅಂತ ಕೇಳ್ತಿದ್ರು. ರೈತರ ಕಷ್ಟ ಕೇಳ್ಬೇಕಷ್ಟು. ಆಮೇಲೆ ಈ ಉತ್ಸವ ಯಾಕೆ ಬೇಕಾಗಿ ಸ್ವಾಮಿ, ಏನದು ಚಿಕ್ಕಬಳ್ಳಾಪುರ ಉತ್ಸವ ಅಂತ ಒಂದು ವಾರ ಯಾರಿಗೆ ಬೇಕಿತ್ತು, ಕೋಟಿ ಖರ್ಚು ಮಾಡ್ತಾರಪ್ಪ. ನಮ್ಮ ರೈತರಿಗೆ ಜಾಸ್ತಿ ಮಳೆ ಬಂದೆಲ್ಲ ಹಾಳಾಗೋಯ್ತು, ಇನ್ನು ಪರಿಹಾರ ಬಂದಿಲ್ಲ. ಆ ದುಡ್ಡು ಅಲ್ಲೇ ಕೊಟ್ಟಿದ್ರೆ ಆಗ್ತಿತ್ತಪ್ಪ, ಓಟಿನೂ ಜಾಸ್ತಿ ಬರ್ತಾ ಇತ್ತು. ಕರೆಕ್ಟ್. ಈ ತರ ಮಾತಾಡ್ದ ಜನ ಸಖತ್ತಾಗಿ ಹೇಳಿದ್ರಿ. ಇನ್ನು ಪರಿಹಾರ ಬಂದಿಲ್ಲ ಸಮಯ ನಮಗೆ, ನಮ್ಗೆ ಪರಿಹಾರ ಕೊಟ್ಟಿದ್ರೆ ಇನ್ನು ಯೂಸ್ ಆಗ್ತಿತ್ತಪ್ಪ. ಇದು ಯಾರಿಗೆ ಬೇಕಿದು ಉತ್ಸವ ಅಂತ, ಉತ್ಸವ ಇಷ್ಟು ವರ್ಷ ಇಲ್ದೇ ಇರೋ ದಿವಸ ಈಗ ಬೇಕಾಗಿತ್ತೆ. ವಿರೋಧ ಇದೆ ಹೆಂಗಂತರು, ವಿರೋಧ ಇದೆ, ಇದೇ ವಿರೋಧ. ಉತ್ಸವಕ್ಕೆಲ್ಲ ತುಂಬಾ ವಿರೋಧ ಇದೆ, ಇಲ್ಲ ಅಂತ ತುಂಬಾ. ಏನು ಸುಧಾಕರ್ಗೆ ನಾನು ಸುಧಾಕರ್ಗೆನೆ ವಿರೋಧ ಇಲ್ಲ ಅಂತ ಹೇಳ್ದಲ್ಲ. ಪ್ರೀತಿ ಎಷ್ಟಿದೆಯೋ ಭಯನೋ ಅಷ್ಟಿದೆ, ಭಯ ಅಂದ್ರೆ ವಿರೋಧನೇ. ಯಾರೇ ಬಂದು ಸೋಲ್ಸಕ್ಕಾಗಲ್ವಾ? ವಿನಯ್ ಶಾಮ್ ಇನ್ನು ಅನೌನ್ಸ್ ಆಗಿಲ್ಲ, ಸದ್ಯಕ್ಕಿಲ್ಲ. ಕೆಫಿ ಬಚ್ಚೇಗೌಡರು ಕೆಲವೊಂದು ಕಡೆ ಇದೆ, ಸ್ವಲ್ಪ ಹಳ್ಳಿಗಳಲ್ಲೇ ಕೆಫಿ ಬಚ್ಚೇಗೌಡರು ಇದೆ. ಕೆಫಿ ಬಚ್ಚೇಗೌಡರು ಅನ್ನೋಕ್ಕಿಂತ ಕುಮಾರಸ್ವಾಮಿ, ಅಲ್ಲೂ ಕುಮಾರಸ್ವಾಮಿ ಹೆಸರು. ಕುಮಾರಸ್ವಾಮಿ ಸಿಎಂ ಆಗ್ಬೇಕು, ರೈತರೆಲ್ಲ ಸೇರ್ಕೊಂಡು. ಬಿಜೆಪಿಯಿಂದ ಸುಧಾಕರ್ ನಿಂತ್ಕೊಳ್ಳಿ, ಉಳಿದವರೆಲ್ಲ ಪಾರ್ಟಿಯಿಂದ ನಾವು ಟಿಕೆಟ್ ನಾಮಿನೇಷನ್ ಹಾಕಲ್ಲ ಅನ್ಬಿಟ್ಟು ಯಾರೋ ಒಬ್ಬರನ್ನ ಇಂಡಿಪೆಂಡೆಂಟ್ ಆಗಿ ನಿಲ್ಸಿ ಏನಾದ್ರು ಚುನಾವಣೆ ಮಾಡಿ ಗೆಲ್ಸ್ಕೊಳ್ಳೋದು ಸದ್ಯಕ್ಕೆ ಆಗಲ್ಲ, ಚಾನ್ಸೇ ಇಲ್ಲ. ಸುಧಾಕರ್ ಅಲ್ಲಿ ಇದ್ದಂತ ಕಾಂಗ್ರೆಸ್ ನಾಯಕರನ್ನೆಲ್ಲ ಕ್ಲೀನ್ ಆಗಿ, ಕ್ಲೀನ್ ಕೃಷ್ಣಪ್ಪ ತರ ಎಲ್ಲ ಹೇಳ್ಕೊಂಡ್ಬಿಟ್ಟಿದ್ದಾರೆ, ಆಯ್ತಾ? ಯಾರನ್ನೂ ಉಳಿಸಿಲ್ಲ ಅಲ್ಲಿ, ಹಂಗಿದೆ. ಚಿಕ್ಕಬಳ್ಳಾಪುರದ ಸರ್ವೆ ಬಗ್ಗೆ ಚರ್ಚೆ ಮಾಡೋದು ವೇಸ್ಟ್ ಸದ್ಯಕ್ಕೆ. ಏನಾರ ನೀವು ನೆಕ್ಸ್ಟ್ ಸರ್ವೆಲ್ ಅಷ್ಟೇ ಜಾಸ್ತಿ ಜನಕ್ಕೆ ಮಾತಾಡ್ಬಿಟ್ಟು ತಲೆ ಕೆಡ್ಸೋದು ಬೇಡ. ಏನೋ ಚೇಂಜಸ್ ಇದ್ರೆ ಡಿಸ್ಕಸ್ ಮಾಡ್ಬೇಕು. ಚೇಂಜಸ್ಸೇ ಆಗಲ್ಲ ಅಂದ್ರೆ ಯಾಕೆ? ಈ ಕನಕಪುರದ ಬಗ್ಗೆ, ಈ ಚಿಕ್ಕಬಳ್ಳಾಪುರದ ಬಗ್ಗೆ, ಎನ್ಆರ್ ಕ್ಷೇತ್ರದ ಬಗ್ಗೆ, ಮಂಗಳೂರು ಕಾದರ್ ಕ್ಷೇತ್ರದ ಬಗ್ಗೆ, ಚಾಮರಾಜಪೇಟೆಯ ಬಗ್ಗೆ ಮಾತಾಡಬಾರ್ದಲ್ಲಿ. ಆಯ್ತು, ಮುಂದಕ್ಕೆ ಹೋಗೋಣ. ಏನ್ ಹೇಳ್ತೀರಿ? ಜನಗಳಿಗೆ ಅದು ಎಲ್ಕ ಗೊತ್ತಿರೋದೆ, ಮುಂದಕ್ಕೆ ಹೋಗೋಣ. ನಾನು ಚಿಕ್ಕಬಳ್ಳಾಪುರಕ್ಕೆ ಹೋಗಿದ್ನಲ್ಲ, ಅದು ಜನ ಹೇಳಿದ್ ಕೇಳಿದೆ ಅಷ್ಟೇ. ಏನೋ ಅದು ಏನೋ ಸ್ವಲ್ಪ ಚೆನ್ನಾಗಿತ್ತು, ಮಜವಾಗಿತ್ತು, ಕೇಳಿಸ್ಕೊಂಡ್ವಿ ಅಷ್ಟೇ.